subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹಲಸಿನ ಹಣ್ಣಿಂದ ಬನ್ಸ್ ಹೇಗೆ ಮಾಡೋದು, ಮ್ಯಾಂಗ್ಳೂರ್ ಬನ್ಸು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ ಒಂದು ಕಪ್ಪು ಹಣ್ಣಾಗಿರುವಂಥ ಹಲಸಿನ ಹಣ್ಣನ್ನು ಕಟ್ ಮಾಡಿಟ್ಟಿದ್ದೀನಿ, ಬೀಜ ಎಲ್ಲ ತೆಗೆದು ಅದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಒನ್ ಥರ್ಡ್ ಕಪ್ಪು ದಪ್ಪ ಯೋಗರ್ಟ್ ಹಾಕ್ಕೊಳ್ಳಿ, ಅಂದರೆ ಇದು ಮೊಸರು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಪಿಂಚ್ ಹಾಕ್ಕೊಳ್ಳಿ. ಮತ್ತು 2 ಟೇಬಲ್ ಸ್ಪೂನು ಬೆಲ್ಲ ಸಾಕು, ಸಾಕಾಗುತ್ತೆ. ಸಿಹಿ ಇದೆ ಅದು, ಅದಕ್ಕೆ ಹಲಸಿನ ಹಣ್ಣು. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರ್ಗೀರೇನು ಹಾಕ್ಬಿಡಿ, ಫೈನಾಗಿ ಗ್ರೈಂಡ್ ಮಾಡಿ. ಅದು ಗ್ರೈಂಡ್ ಮಾಡಿದ ಮಿಕ್ಸ್ ಇದೆಯಲ್ಲ, ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 1 ಕಪ್ ಮೈದಾ ಹಾಕ್ಕೊಳ್ಳಿ, 1/2 ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳಿ, 1 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ, 1 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ, 1/3 ಟೀಸ್ಪೂನು ಕುಕ್ಕಿಂಗ್ ಸೋಡಾ ಫ್ರೆಶ್ ಹಾಕ್ಕೊಳ್ಳಿ ಮಾತ್ರ, ಇಲ್ಲದಿದ್ದರೆ ಬನ್ಸ್ ಒಳ್ಳೇದಾಗಲ್ಲ. 2 ಟೀಸ್ಪೂನು ಅನ್ಸಾಲ್ಟೆಡ್ ಅಮೂಲ್ ಬಟರ್ ಹಾಕ್ಕೊಳ್ಳಿ, ಬೆಣ್ಣೆ. ಮಿಕ್ಸ್ ಮಾಡಿ ಸ್ಪೂನಿಂದ ಎಲ್ಲ ಚೆನ್ನಾಗಿ, ಯಾಕಂದರೆ ಸ್ಪೂನ್ಗೂ ಬೆಣ್ಣೆ ತಾಗಿದ್ದಿದೆಯಲ್ಲ ಅದೆಲ್ಲ ಚೆನ್ನಾಗಿ ಹಿಟ್ಟಿನಲ್ಲೇ ಕಂಬೈನ್ ಆಗಿಬರಬೇಕು. ಜಸ್ಟ್ ಹಾಕ್ಕೊಳ್ಳಿ ಅಷ್ಟೇ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಒಂದು ಸತಿ ಚೆನ್ನಾಗಿ ಕ್ರಂಬಲ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ಅದರಲ್ಲಿ ಇದಿದೆ, ಏನು ನಮ್ಮದು ಹಲಸಿನ ಹಣ್ಣಿದೆ, ಕರ್ಡ್ಸ್ ಇದೆ. ಇವಾಗ ಅದಕ್ಕೆ 1/2 ಕಪ್ಪು ವೀಟಾಟ ಬೇಕಾಗುತ್ತೆ. ಒಂಚೂರು ಹಾಕ್ಕೊಂಡು ನೋಡಿ ಎಷ್ಟು ಬೇಕು ಅಂತ. ಆಮೇಲೆ ಅದು ಪೂರ್ತಿ ಹಾಕ್ಕೊಂಡಿದ್ದೀನಿ ನಾನು, ಎಲ್ಲ ಬೇಕಾಗುತ್ತೆ. ಸೊ 1/2 ಕಪ್ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಒಂಥರ ಸ್ಟಿಕ್ಕಿ ಆಗಬೇಕು ಹಿಟ್ಟು. ಈಗ ಅದಕ್ಕೆ 1 ಚಮಚ ಎಣ್ಣೆ ಹಾಕ್ಬಿಟ್ಟು ಪೂರ್ತಿ ಎಲ್ಲ ಕಡೆ ಇದು ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಒಂದು ಸತಿ ಜಸ್ಟ್ ಮಿಕ್ಸ್ ಮಾಡಿ ಪ್ರೆಸ್ ಮಾಡಿ ಕವರ್ ಮಾಡಿ ಅದನ್ನು ಓವರ್ ನೈಟ್ ಅಂದರೆ ಅರೌಂಡ್ 5 to 6 hours ಸಾಕು ಫರ್ಮೆಂಟ್ ಆದರೆ. ಬೆಳಿಗ್ಗೆ ಕಲಿಸಿದ್ರೆ ನೀವು ಮಧ್ಯಾಹ್ನ 4 ಗಂಟೆ ಹೊತ್ತಿಗೆ ಮಾಡ್ಬೋದು. ಇವಾಗ ನೋಡಿ ಹೆಂಗಾಗಿದೆ ನೋಡಿ ಹಿಟ್ಟು, ಆ 6 hours ನಂತರ. ಇವಾಗ ನಾವು ಎಳೆದ್ರೆ ಅದು ಗಂಟಿರಬಾರ್ದು, ದ್ಯಾಟ್ ಇಸ್ ದ ಮೀನ್, ದ್ಯಾಟ್ ಇಸ್ ದ ಪರ್ಫೆಕ್ಟ್ ಟೆಕ್ಸ್ಚರ್ ನೋಡಿ. ಅದು ಯಾವತ್ತೂ ಎಳೆದ್ರೆ ನಿಮ್ಗೇನು ಗೊತ್ತಾ, ಪೀಸ್ ತುಂಡಾಗಬೇಕು, ಹಾಗಾಗಬೇಕು. ಆವಾಗ ನಿಮ್ಮದು ಸೋಡಾನು ಚೆನ್ನಾಗಿದೆ, ಕಲಿಸಿದ್ದು ಕಲೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಒಂದು ಲೆಮನ್ ಸೈಜ್ ಬಾಲ್ ತೊಗೊಳ್ಳಿ, ರೌಂಡ್ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಪೇಪರ್ ಮೇಲೆ ನೀವು ಚೆನ್ನಾಗಿ ಅದನ್ನು ಕೈಯಿಂದನೇ ಪ್ಯಾಟ್ ಮಾಡ್ಕೊಳ್ಳಿ. ಅದಕ್ಕೆ ಇದೆಯಲ್ಲ ಬೆಣ್ಣೆ ಗಿಣ್ಣೆ ಇದೆ, ಒಂಥರ ಆಯಿಲ್ ಸರ್ಫೇಸ್ ಇದೆ, ಪ್ಯಾಟ್ ಮಾಡೋಕ್ಕೆ ಬರುತ್ತೆ. ಮೀಡಿಯಮ್ ಆಗಿ ಈವನ್ ಆಗಿ ಪ್ಯಾಟ್ ಮಾಡ್ಕೊಳ್ಳಿ. ನೋಡಿ ಮಾಡಿದ್ದೀನಿ ಈಗ. ಈಗ ಎಣ್ಣೆ ಕಾದಿದೆ ನೋಡಿ, ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿದ್ದೀನಿ. ಈಗ ಸ್ಲೈಡ್ ಮಾಡಿ ಅದರಲ್ಲಿ ಒಂದು ಬನ್ಸ್ನ. ಓವರ್ ಕ್ರೌಡ್ ಮಾಡಿಬಿಡಿ, 2-3 ಹಾಕಿಬಿಡಿ, 1-2 ಹಾಕಿ ಕಡೀರಿ. ಇದರಲ್ಲಿ ಆಗೋದು ಖಾಲಿ ಒಂದು 12 or 15 ಆಗುತ್ತೆ ಅಷ್ಟೇ, ಡಿಪೆಂಡಿಂಗ್ ಅಪಾನ್ ನೀವು ಎಷ್ಟು ದೊಡ್ಡದು ಮಾಡ್ತೀರಿ ಅಂತ. ನೋಡಿ ಇವಾಗ ಪಫ್ ಅಪ್ ಆಯಿತು, ಹೌದಾ? ಇವಾಗ ಅದನ್ನು ಮತ್ತೆ ಫ್ಲಿಪ್ ಮಾಡಿ, ಫ್ಲಿಪ್ ಆ್ಯಂಡ್ ಫ್ರೈ ಮಾಡ್ತಾ ಇದೆ. ಅದು ಬ್ರೌನ್ ಕಲರು ಬರಬೇಕು ಮತ್ತು ಸಿಝ್ಲಿಂಗ್ ಕೂಡ ಸ್ಟಾಪ್ ಆಗಬೇಕು. ಇದಕ್ಕೆ ಸ್ಲೈಡ್ ಮಾಡಿ. ಈಗ ಆಯಿತು ನೋಡಿ, ಈಗ ನೋಡಿದ್ರೆ ಈಗ ಅದನ್ನು ಕಲೆಂಡರ್ಗೆ ಟ್ರಾನ್ಸ್ಫರ್ ಮಾಡಿ. ನಾನು ಮಾಡಿಟ್ಟಿದ್ದೀನಿ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿದ್ರಲ್ಲ. ನೋಡಿದ್ರೆ ಜಸ್ಟ್ 1/12 or 13 ಆಗುತ್ತೆ ಅಷ್ಟೇ. ಇವಾಗ ನೋಡಿ ತೋರಿಸ್ತೀನಿ, ಮುರಿದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗೂಡು ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ 12-13-15 ಆಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬಾಯ್ ಬಾಯ್.